ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮೆಂಟಲ್ ಎಬಿಲಿಟಿ ಆಧಾರಿತವಾದಂತಹ ಹೇಳಿಕೆಗಳ ಆಧಾರದ ಮೇಲೆ ನಿರ್ಧಾರವನ್ನು ಕೈಗೊಳ್ಳುವಂತಹ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರಲಿದೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಹೇಳೋದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ ಅಂತ ಹೇಳ್ತಾ ಹೇಳಿಕೆಗಳು ಮತ್ತು ನಿರ್ಣಯಗಳನ್ನು ನೋಡೋಣ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನ ಕೆ ಸೆಟ್ ಪರೀಕ್ಷೆಯಲ್ಲಿ ಕೇಳಲಾದಂತಹ ಒಂದು ಸಮಸ್ಯೆ ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಆ ಹೇಳಿಕೆಗಳ ಆಧಾರದ ಮೇಲೆ ಎರಡು ನಿರ್ಣಯಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಂತಹ ಎರಡು ನಿರ್ಣಯಗಳು ಸರಿಯವನೋ ತಪ್ಪವನೋ ಅನ್ನೋದನ್ನು ಹೇಳಿಕೆಗಳ ಆಧಾರದ ಮೇಲೆ ಡಿಸೈಡ್ ಮಾಡಿ ನಾವು ಸರಿ ತಪ್ಪು ಗುರುತಿಸಬೇಕು ಇಲ್ಲಿ ಕೊಟ್ಟಂತಹ ಎರಡು ಹೇಳಿಕೆಗಳನ್ನು ನಾವು ತಾರ್ಕಿಕ ಹೇಳಿಕೆಗಳು ಅಂತ ಕರಿಬಹುದು ಯಾಕೆ ತಾರ್ಕಿಕ ಹೇಳಿಕೆಗಳು ಅಂತ ಕರಿಬಹುದು ಅಂದ್ರೆ ಕೊಟ್ಟಂತಹ ಹೇಳಿಕೆಗಳನ್ನು ಯಾವುದೇ ತರ್ಕ ಮತ್ತು ವಾದ ಇಲ್ಲದೆ ಒಪ್ಪಿಕೊಳ್ಳಬಹುದಾದಂತಹ ಹೇಳಿಕೆಗಳು ಅಂದ್ರೆ ಇಲ್ಲೇ ಯಾಕೆ ಅನ್ನುವಂತಹ ಪ್ರಶ್ನೆ ಇಲ್ಲದೇನೆ ಹೇಳಿಕೆಗಳನ್ನು ಒಪ್ಕೋಬೇಕು ನೋಡ್ರಿ ಮೊದಲನೇ ಹೇಳಿಕೆ ಎಲ್ಲ ಕಾರ್ಡುಗಳು ಆನೆಗಳಾಗಿರುತ್ತವೆ ಇಲ್ಲೇ ಕಾಡುಗಳು ಮತ್ತು ಆನೆಗಳನ್ನು ನಾವು ವಿಜುಲೈಸ್ ಮಾಡ್ಕೊಂಡ್ವಿ ಅಂತಂದರೆ ಕಲ್ಪನೆ ಮಾಡ್ಕೊಂಡ್ವಿ ಅಂತಂದರೆ ಎಲ್ಲ ಕಾಡುಗಳು ಆನೆಗಳಾಗಿರುತ್ತವೆ ಕಾಡುಗಳು ಆನೆಗಳಾಗಿರಲಿಕ್ಕೆ ಹೆಂಗೆ ಸಾಧ್ಯ ಈ ರೀತಿಯ ಪ್ರಶ್ನೆಗಳನ್ನು ಮಾಡುವ ಹಾಗಿಲ್ಲ ಅವರು ಏನು ಹೇಳಿಕೆ ಕೊಟ್ಟಾರ ಆ ಹೇಳಿಕೆಯನ್ನು ಯಥಾ ಪ್ರಕಾರ ಒಪ್ಕೋಬೇಕು ಎಲ್ಲ ಕಾಡುಗಳು ಆನೆಗಳಾಗಿರುತ್ತವೆ ಓಕೆ ಎರಡನೇ ಹೇಳಿಕೆ ಕೆಲವು ಆನೆಗಳು ಕುದುರೆಗಳಾಗಿರುತ್ತವೆ ಸರಿ ಆನೆಗಳು ಯಾವ ರೀತಿ ಕುದುರೆಗಳಾಗಿರ್ತವು ಪ್ರಶ್ನೆ ಮಾಡುವ ಹಾಗಿಲ್ಲ ಆನೆಗಳು ಕುದುರೆಗಳಾಗಿರುತ್ತವೆ ಈ ಹೇಳಿಕೆಗಳ ಆಧಾರದ ಮೇಲೆ ಎರಡು ನಿರ್ಧಾರಗಳನ್ನು ಕೊಟ್ಟಾರ ಆ ನಿರ್ಧಾರಗಳು ಸರಿಯೋ ತಪ್ಪು ಅನ್ನೋದನ್ನು ನಾವು ಕಂಡುಹಿಡಿಬೇಕು ಈ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವಂಥ ಸಂದರ್ಭದಲ್ಲಿ ನಮ್ಗೆ ವೆನ್ ನಕ್ಷೆ ತುಂಬ ಸಹಾಯಕಾರಿಯಾಗತ್ತೆ ಯಾವ ರೀತಿ ನೋಡೋಣ ಇಲ್ಲಿ ಮೊದಲನೇ ಒಳಗೆ ಎಲ್ಲ ಕಾಡುಗಳು ಆನೆಗಳಾಗಿರುತ್ತವೆ ಅಂತ ಕೊಟ್ಟಾರೆ ಇಲ್ಲಿ ಎರಡು ಅಂಶಗಳು ಒಂದು ಕಾಡು ಇನ್ನೊಂದು ಆನೆ ಈ ಎರಡು ಅಂಶಗಳನ್ನು ಎರಡು ಗಣಗಳ ಅಂತ ತಗೊಂಡ್ರೆ ಮೊದಲನೇದ್ದು ಕಾಡುಗಳ ಗಣ ಇದು ಕಾಡುಗಳ ಗಣ ಆಗಿರಲಿ ಎಲ್ಲ ಕಾಡುಗಳು ಆನೆಗಳಾಗಿರುತ್ತವೆ ಅಂತ ಕೊಟ್ಟಾರೆ ಅಂದರೆ ಎಲ್ಲ ಕಾಡುಗಳು ಆನೆಗಳ ಗಣದೊಳಗೆ ಬರುತ್ತವೆ ಅಂತ ಅರ್ಥ ಇನ್ನು ಎರಡನೇ ಹೇಳಿಕೆ ನೋಡಿರಿ ಕೆಲವು ಆನೆಗಳು ಕುದುರೆಗಳಾಗಿರುತ್ತವೆ ಇದು ಆನೆಗಳ ಗಣ ಈ ಆನೆಗಳ ಗಣದೊಳಗಿನ ಕೆಲವು ಆನೆಗಳು ಕುದುರೆಗಳಾಗಿರುತ್ತವೆ ಅಂತ ಕೊಟ್ಟಾರ ಇದು ಕುದುರೆಗಳ ಗಣ ಆದರೆ ಕೆಲವು ಆನೆಗಳು ಕುದುರೆಗಳಾಗಿರುತ್ತವೆ ಅಂತ ಕೊಟ್ಟಾರೆ ಸರಿ ಈ ಎರಡು ಹೇಳಿಕೆಗಳ ಆಧಾರದ ಮೇಲೆ ನಾವು ಬೆನ್ನ ನಕ್ಷೆಯನ್ನು ಹಾಕಿದ್ವಿ ಇನ್ನು ನಿರ್ಧಾರ ಅಥವಾ ನಿರ್ಣಯಗಳನ್ನು ಎಷ್ಟರ ಮಟ್ಟಿಗೆ ಸರಿ ಅಂತ ಪರೀಕ್ಷೆ ಮಾಡೋದು ಮೊದಲನೆಯ ನಿರ್ಣಯ ಎಲ್ಲ ಕುದುರೆಗಳು ಕಾಡುಗಳಾಗಿರುತ್ತವೆ ಇದು ಕುದುರೆಗಳ ಗಣ ಇಲ್ಲಿರುವಂತಹ ಎಲ್ಲ ಕುದುರೆಗಳು ಕಾಡುಗಳಾಗಿರುತ್ತವೆ ಅಂತ ಕೊಟ್ಟಾರ ಸಾಧ್ಯನಾ ಇಲ್ಲ ಸಾಧ್ಯ ಇಲ್ಲ ಮೊದಲನೆಯ ನಿರ್ಣಯ ತಪ್ಪು ಇನ್ನು ಎರಡನೇ ನಿರ್ಣಯವನ್ನು ನೋಡಿರಿ ಕೆಲವು ಆನೆಗಳು ಕಾಡುಗಳಾಗಿರುತ್ತವೆ ಅಂತ ಕೊಟ್ಟಾರ ಇಲ್ಲಿ ಎಲ್ಲ ಕಾಡುಗಳು ಆನೆಗಳು ಅಂತ ಹೇಳಿಕೆ ಒಳಗೆ ಕೊಟ್ಟಿದ್ದರು ಕೆಲವು ಆನೆಗಳು ಕಾಡುಗಳಾಗಿರುತ್ತವೆ ಅಂತ ಕೊಟ್ಟಾರ ಎಲ್ಲ ಕಾಡುಗಳು ಆನೆಗಳು ಅಂದ ಮೇಲೆ ಆನೆಗಳಲ್ಲಿನ ಕೆಲವು ಆನೆಗಳು ಕಾಡುಗಳು ಅಂತ ನಾವು ಒಪ್ಕೋಬಹುದು ಅಂದರೆ ಇದು ಆನೆಗಳ ಗಣ ಆ ಆನೆಗಳ ಗಣದಲ್ಲಿ ಬರುವಂತಹ ಕೆಲವು ಆನೆಗಳು ಕಾಡುಗಳಾಗಿರುತ್ತವೆ ಹಾಗಾದರೆ ಎರಡನೇ ನಿರ್ಣಯ ಸರಿಯಾದಂತಹ ನಿರ್ಣಯ ನೋಡ್ರಿ ಎಲ್ಲ ಕುದುರೆಗಳು ಕಾಡುಗಳಾಗಿರುತ್ತವೆ ಮೊದಲನೇ ನಿರ್ಣಯ ಇದು ಕುದುರೆಗಳ ಗಣ ಎಲ್ಲ ಕುದುರೆಗಳು ಕಾಡುಗಳಾಗಿರಲಿಕ್ಕೆ ಸಾಧ್ಯ ಇಲ್ಲ ಮೊದಲೇ ನಿರ್ಣಯ ತಪ್ಪು ಅಂತ ಹಾಕಿದ್ವಿ ಎರಡನೇ ನಿರ್ಣಯ ನೋಡ್ರಿ ಕೆಲವು ಆನೆಗಳು ಕಾಡುಗಳಾಗಿರುತ್ತವೆ ಇದು ಆನೆಗಳ ಗಣ ಆನೆಗಳ ಗಣದಲ್ಲಿರುವಂತಹ ಕೆಲವು ಆನೆಗಳು ಕಾಡುಗಳಾಗಿವೆ ಸರಿಯಾದಂತಹ ನಿರ್ಣಯ ಎರಡನೇ ನಿರ್ಣಯ ಸರಿ ಅಂತ ಹಾಕೀವಿ ಈ ನಿರ್ಣಯಗಳ ಆಧಾರದ ಮೇಲೆ ಕೆಲವು ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಮೊದಲನೇ ನಿರ್ಣಯ ಸರಿ ಅಥವಾ ಎರಡನೇ ನಿರ್ಣಯ ಸರಿ ಅಥವಾ ಒಂದು ಎರಡು ನಿರ್ಣಯಗಳು ತಪ್ಪು ಅಥವಾ ಒಂದು ಎರಡು ನಿರ್ಣಯ ಎರಡು ಸರಿ ಅನ್ನುವಂಥ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಆ ಆಪ್ಷನ್ಗಳಲ್ಲಿ ಎರಡನೇ ನಿರ್ಣಯ ಮಾತ್ರ ಸರಿ ಅನ್ನುವ ಅರ್ಥ ಕೊಡುವಂತಹ ಆಪ್ಷನನ್ನು ನಾವು ಗುರುತಿಸ್ಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಾವು ಹೇಳಿಕೆಗಳು ಮತ್ತು ನಿರ್ಣಯಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಬಿಡಿಸ್ಬೇಕಾಗತ್ತೆ ಇದು ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ ಈ ಕಾನ್ಸೆಪ್ಟನ್ನು ಇನ್ನಷ್ಟು ಬಲಪಡಿಸುವುದಕ್ಕೋಸ್ಕರ ಮತ್ತೊಂದು ಸಮಸ್ಯೆಯನ್ನು ನೋಡೋಣ ಎರಡು ಸಾವಿರದ ಹದಿನಾರನೇ ಸಾಲಿನ ಕೆ ಸೆಟ್ ಪರೀಕ್ಷೆಯಲ್ಲಿ ಕೇಳಲಾದ ಹೇಳಿಕೆಗಳು ಮತ್ತು ನಿರ್ಣಯಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆ ಹೇಳಿಕೆಗಳನ್ನು ನೋಡ್ರಿ ಮೊದಲನೇ ಹೇಳಿಕೆ ಎಲ್ಲ ಗಂಡಸರು ನಶ್ವರರು ಎರಡನೇ ಹೇಳಿಕೆ ಶ್ರೀರಾಮನೂ ಒಬ್ಬ ಗಂಡಸು ವೆನ್ನ ನಕ್ಷೆಯನ್ನು ಹಾಕೋಣಂತ ಮೊದಲನೇ ಹೇಳಿಕೆ ಎಲ್ಲ ಗಂಡಸರು ನಶ್ವರರು ಇದು ಗಂಡಸರ ಗಣ ಆಗಿರಲಿ ಈ ಎಲ್ಲ ಗಂಡಸರು ನಶ್ವರರು ಒಳಗೆ ಬರ್ತಾರೆ ಇದು ನಶ್ವರರ ಗಣ ಇದು ಗಂಡಸರ ಗಣ ಎಲ್ಲ ಗಂಡಸರು ನಶ್ವರರೊಳಗೆ ಬರ್ತಾರೆ ಸರಿ ಎರಡನೇ ಹೇಳಿಕೆ ಶ್ರೀರಾಮನೂ ಒಬ್ಬ ಗಂಡಸು ಇಲ್ಲಿ ಶ್ರೀರಾಮ ಅನ್ನುವಂತಹ ವ್ಯಕ್ತಿ ಕೂಡ ಒಬ್ಬ ಗಂಡಸು ಈ ಶ್ರೀರಾಮ ಅನ್ನುವಂತಹ ವ್ಯಕ್ತಿ ಗಂಡಸು ಅನ್ನುವಂತಹ ಗಣದೊಳಗೆ ಬರ್ತಾನೆ ಹೇಳಿಕೆಗಳನ್ನು ಬೆನ್ನ ನಕ್ಷೆ ಒಳಗೆ ಹಾಕಿದ್ವಿ ಮೊದಲನೇ ಹೇಳಿಕೆ ಎಲ್ಲ ಗಂಡಸರು ನಶ್ವರರು ಇದು ಗಂಡಸರ ಗಣ ಇದು ನಶ್ವರರ ಗಣ ಎಲ್ಲ ಗಂಡಸರು ನಶ್ವರರು ಒಳಗೆ ಬರ್ತಾರೆ ಇನ್ನು ಎರಡನೇ ಹೇಳಿಕೆ ಶ್ರೀರಾಮನು ಒಬ್ಬ ಗಂಡಸು ಈ ಶ್ರೀರಾಮ ಅನ್ನುವಂತಹ ವ್ಯಕ್ತಿ ಕೂಡ ಗಂಡಸರ ಗಣದಲ್ಲಿ ಬರ್ತಾನೆ ಹಂಗಂದ್ರೆ ನಿರ್ಣಯಗಳನ್ನು ನೋಡಿರಿ ಮೊದಲನೇ ನಿರ್ಣಯ ಎಲ್ಲ ಗಂಡಸರು ಶ್ರೀರಾಮನವರು ಇಲ್ಲಿ ಗಂಡಸರಲ್ಲಿ ಶ್ರೀರಾಮ ಕೂಡ ಒಬ್ಬ ಗಂಡಸು ಅಂತ ಕೊಟ್ಟಾರ ಆದರೆ ನಿರ್ಣಯದೊಳಗೆ ಎಲ್ಲ ಗಂಡಸರು ಶ್ರೀರಾಮನವರು ಅಂತ ಕೊಟ್ಟಾರ ಸಾಧ್ಯ ಇಲ್ಲ ಗಂಡಸರಲ್ಲಿ ಒಬ್ಬ ವ್ಯಕ್ತಿ ಶ್ರೀರಾಮ ಎಲ್ಲ ಗಂಡಸರು ಶ್ರೀರಾಮ ಆಗಲಿಕ್ಕೆ ಸಾಧ್ಯ ಇಲ್ಲ ಮೊದಲನೆಯ ನಿರ್ಣಯ ತಪ್ಪು ಇನ್ನು ಎರಡನೇ ನಿರ್ಣಯವನ್ನು ನೋಡ್ರಿ ಶ್ರೀರಾಮನು ನಶ್ವರನು ಇಲ್ಲಿ ಶ್ರೀರಾಮ ಎದರೊಳಗೆ ಬರ್ತಾನೆ ಗಂಡಸರ ಗಣದೊಳಗೆ ಶ್ರೀರಾಮ ಬರ್ತಾನೆ ಈ ಎಲ್ಲ ಗಂಡಸರು ನಶ್ವರರು ಮೇಲೆ ಗಂಡಸರ ಗಣದಲ್ಲಿ ಬರುವಂತಹ ಶ್ರೀರಾಮನೂ ಕೂಡ ನಶ್ವರ ಎರಡನೆಯ ನಿರ್ಣಯ ಸರಿಯಾದಂತಹ ನಿರ್ಣಯ ಇನ್ನು ಮೊದಲನೇ ನಿರ್ಣಯ ತಪ್ಪು ಎರಡನೇ ನಿರ್ಣಯ ಮಾತ್ರ ಸರಿ ಅನ್ನುವಂತಹ ಆಪ್ಷನ್ನನ್ನು ಗುರ್ತು ಮಾಡಬೇಕಾಗ್ತದೆ ಸ್ನೇಹಿತರೆ ಇಲ್ಲಿವರೆಗೂ ನಾವು ಬಿಡಿಸಿದಂತಹ ಎರಡು ಸಮಸ್ಯೆಗಳು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾತ್ರ ಮತ್ತಷ್ಟು ವಿಭಿನ್ನ ರೀತಿಯ ಸಮಸ್ಯೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಧನ್ಯವಾದಗಳು